टिप्पर गे कारु डिक्की होड़द परिणाम कारिनल्लिद्द आरु मंदियल्लि ओर्वर मृतपट्ट घटने मंगलूरु होरवलयद किण्णिगोळ्ळि समीप नडेदिदे। इल्लिन मूरुकावेरि एंबल्लि ई अवघड संभविसिदे। ಮೃತಪಟ್ಟವರನ್ನ ಬೆಳವಾಯಿ ನಿವಾಸಿ 49 ವರ್ಷದ ರಾಮಣ್ಣ ಎಂದು ಗುರುತಿಸಲಾಗಿದೆ। ಕಾರಿನಲ್ಲಿ ರಾಮಣ್ಣ ಅವರ ಜೊತೆ ವಸಂತ, ಪ್ರವೀಣ್, ದಿನೇಶ್, ಆನಂದ, ಸಂಜೀವ ಅವರು ಸಂಚರಿಸುತ್ತಿದ್ದು ಉಳಿದ ಇವರ ಪೈಕಿ ಓರ್ವರು ಗಂಭೀರ ಗಾಯಗೊಂಡಿದ್ದು ನಾಲ್ವರು ಅಲ್ಪ ಸ್ವಲ್ಪ ಗಾಯಗಳಿಂದ ಅಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದುಬಂದಿದೆ। ಐಕಳ ಕಡೆಯಿಂದ ಮೂಲ್ಕಿ ಕಡೆ ಸಂಚರಿಸುತ್ತಿದ್ದ ಟಿಪ್ಪರ್ಗೆ ಮೂಲ್ಕಿಯಿಂದ ಬೆಳವಾಯಿ ಕಡೆಗೆ ಸಂಚರಿಸುತ್ತಿದ್ದ ಕಾರು ಮೂರುಕಾವೇರಿ ಸಮೀಪ ಟಿಪ್ಪರ್ಗೆ ಡಿಕ್ಕಿ ಹೊಡೆದಿದ್ದು ಡಿಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ। ಟಿಪ್ಪರಿಗೂ ಹಾನಿಯಾಗಿದೆ। ಕಾರು ಸಂಚರಿಸುವ ಸಂದರ್ಭ ರಸ್ತೆ ಅಂಚಿನಿಂದ ಕೆಳಕ್ಕಿಳಿದಿದ್ದು ಅಂಚಿನಿಂದ ಮೇಲೆ ಬರುವ ಸಂದರ್ಭ ಚಾಲಕನ ನಿಯಂತ್ರಣ ತಪ್ಪಿ ಮುಂಭಾಗದಿಂದ ಬರುತ್ತಿದ್ದ ಟಿಪ್ಪರ್ಗೆ ಡಿಕ್ಕಿ ಹೊಡೆದಿದೆ। ಕಾರು ಸಂಪೂರ್ಣವಾಗಿ ಬಲಬದಿಗೆ ಸರಿದಿದ್ದು ಅಪಘಾತ ತಪ್ಪಿಸಲು ಟಿಪ್ಪರ್ ಎಡಭಾಗಕ್ಕೆ ಸಂಚರಿಸಿದರೂ ಅಪಘಾತ ತಡೆಯಲು ಸಾಧ್ಯವಾಗಿಲ್ಲ। ಮೃತ ರಾಮಣ್ಣ ಮತ್ತು ಐವರು ಮುಲ್ಕಿ ಕಾರ್ನಾಡ್ನಲ್ಲಿ ಹಳೆಯ ಮನೆಯನ್ನ ಕೆಡವುವ ಕೆಲಸವನ್ನ ಮಾಡಿ ಸಂಜೆ ತಮ್ಮ ಮನೆ ಬೆಳವಾಯಿ ಕಡೆಗೆ ವಾಪಸಾಗುವ ಸಂದರ್ಭ ಈ ಅವಘಡ ಸಂಭವಿಸಿದೆ। ಮಂಗಳೂರು ಉತ್ತರ ಟ್ರಾಫಿಕ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ। ಸೀರಿಯಸ್ ಆಗಿ ಅಂತ ನಾನು ಗಾರ್ಡನ್ ಅಪ್ಪ ಅಂತ ಏನು ಮನೆ ಅನಿಸ್ತೆ ಬಂದಿದ್ದೀನಿ ಅನಿಸ್ತೆ ಬಂದಿದ್ದೀನಿ ಅಯ್ಯೋ ಅಯ್ಯೋ